ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಹಲವಾರು ದಶಕಗಳಿಂದ ಜಿಲ್ಲೆಯಲ್ಲಿ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕೆಂಬ ಒತ್ತಾಯವಿದ್ದು, ಈ ನಿಟ್ಟಿನಲ್ಲಿ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಗೊಲ್ಲರಹಳ್ಳಿಯಲ್ಲಿ 41 ಎಕರೆ ಪ್ರದೇಶವನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ನೀಡಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಡಿಸೆಂಬರ್ 24ರಂದು ನಡೆಯುವ ಪತ್ರಕರ್ತರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಿನ್ನೆಲೆ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದರು. ಡಿಸಿ ಶುಭಾ ಕಲ್ಯಾಣ್ ಅವರೊಂದಿಗೆ ಚರ್ಚಿಸಿ ಕ್ರೀಡಾಕೂಟಕ್ಕೆ ಬೇಕಾದ ಸಿದ್ಧತೆಯ ಬಗ್ಗೆ ತಿಳಿಸಿದರು. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಕರ್ನಾಟಕ ಸರ್ಕಾರದ ಜಂಟಿ ಸಹಭಾಗಿತ್ವದ ಸಿಬಿಕ್ ತುಮಕೂರು ಇಂಡಸ್ಟ್ರಿಯಲ್ ಟೌನ್ಶಿಪ್ ಸಂಸ್ಥೆಯ 27ನೇ ಸಭೆಯಲ್ಲಿ 41 ಎಕರೆ ಪ್ರದೇಶಗಳನ್ನು ಗುರುತಿಸಿ ಅತ್ಯಾಧುನಿಕ ಮಟ್ಟದ ಕ್ರೀಡಾಂಗಣವನ್ನು ನಿರ್ಮಿಸಲಾಗುವುದು ಎಂದರು. ನಮ್ಮ ವಿದ್ಯಾರ್ಥಿಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಅವರು ಜಿಮ್ನೇಷಿಯಂನಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡ್ಕೊಂಡು ಬಂದಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ತುಮಕೂರಿನಲ್ಲಿ ಯಾವತ್ತಿಗೂ ಕೂಡ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ತುಮಕೂರಿನ ಫುಟ್ಬಾಲ್ ಟೀಮ್ ಇರ್ಬೋದು, ಖೋಖೋ ಟೀಮ್ ಇರ್ಬೋದು, ಕಬಡ್ಡಿ ಟೀಮ್ ಇರ್ಬೋದು, ಇವೆಲ್ಲವೂ ಕೂಡ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಟೀಮ್ಗಳು. ಬಹಳ ಹಿಂದಿನಿಂದಲೂ ಕೂಡ ತುಮಕೂರಿನಲ್ಲಿ ಅನೇಕ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ಹುಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಆ ಸಂದರ್ಭದಲ್ಲಿ ಇದ್ದಂಥ ಏನು ಫೆಸಿಲಿಟೀಸ್ ಇತ್ತು ಅದರಲ್ಲಿ ಅವರು ರಾಷ್ಟ್ರಮಟ್ಟಕ್ಕೆ ಹೋಗಿದ್ದರು. ಆದರೆ ಇವತ್ತು ಆಧುನಿಕವಾಗಿ ನಮಗೆ ಎಲ್ಲ ರೀತಿಯ ಸವಲತ್ತುಗಳು ಸಿಗ್ತಾ ಇದ್ದಾವೆ. ಜಿಮ್ನೇಷಿಯಂ ಏನು ಸ್ಟೇಡಿಯಮ್ಮು ನಮ್ಮ ಸ್ಮಾರ್ಟ್ ಸಿಟಿಯಿಂದ ಕಟ್ಟಿದ್ದಾರೆ, ನಿಜಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಕಟ್ಟಿದ್ದಾರೆ. ನಾನು ನಮ್ಮ ಹುಡುಗರಿಗೆ ಹೇಳೋದಕ್ಕೆ ಬಯಸ್ತೇನೆ, ಮುಂದಿನ ದಿನಗಳಲ್ಲಿ ಒಂದು ನ್ಯಾಷನಲ್ಸನ್ನು ತುಮಕೂರಿನಲ್ಲಿ ಮಾಡೋಣ ಜಿಮ್ನೇಷಿಯಂ ಅಂತ ಹೇಳಿ ನಾವು ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ಬೇರೆ ಬೇರೆ ಕ್ರೀಡೆಗಳಲ್ಲೂ ಕೂಡ ನಮ್ಮಲ್ಲಿ ಒಳ್ಳೆಯ ಸ್ಟೇಡಿಯಂ ಆಗಿದೆ. ಸುಮಾರು ಜ್ಯೋತಿಯವರ ನೇತೃತ್ವದಲ್ಲಿ ಒಂದು 58 ಕೋಟಿ ಅವರೇ ಫೌಂಡೇಶನ್ ಹಾಕಿರೋದು, 58 ಕೋಟಿ ಸ್ಟೇಡಿಯಂ ಕಟ್ಟಿದ್ದೇವೆ. ಅದು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಅದಕ್ಕೂ ಕೂಡ ಈಗಾಗಲೇ ನಾನು ಅಥ್ಲೆಟಿಕ್ ಅಸೋಸಿಯೇಷನ್ನಿನ ನ್ಯಾಷನಲ್ ಫೆಡರೇಷನ್ನಿನ ವೈಸ್ ಪ್ರೆಸಿಡೆಂಟ್ ಇದ್ದೇನೆ. ರಾಜ್ಯ ಮಟ್ಟದಲ್ಲಿ ನಾನೇ ಅಥ್ಲೆಟಿಕ್ ಅಸೋಸಿಯೇಷನ್ನಿನ ಅಧ್ಯಕ್ಷನಿದ್ದೇನೆ. ನಾನೀಗಾಗಲೇ ಅರ್ಜಿ ಹಾಕಿದ್ದೇನೆ ನ್ಯಾಷನಲ್ಸ್ ಲೆವೆಲ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚಾಂಪಿಯನ್ಶಿಪ್ಪನ್ನು ತುಮಕೂರಿಗೆ ಕೊಡಬೇಕು ಅಂತ ಹೇಳಿ ಕೇಳಿದ್ದೇನೆ. ಅದು ಬಂದಾಗ ತಾವೆಲ್ಲರೂ ಕೂಡ ಸಹಕರಿಸಬೇಕು. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡೋಣ. ಕ್ರೀಡೆಗೆ ನಾವೆಲ್ಲ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟರೆ ಯುವಕರಿಗೆ, ಅದರಲ್ಲಿ ಇತ್ತೀಚೆಗಿನ ಯುವಕರಿಗೆ ಒಂದು ರೀತಿಯಲ್ಲಿ ಉತ್ತೇಜನವನ್ನು ಕೊಟ್ಟಾಗ ಆಗುತ್ತೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳಿ. ವಿಪರೀತ ಮಂಜು ಕವಿದ ವಾತಾವರಣವಿದ್ದ ಕಾರಣ ಚಲಿಸುತ್ತಿದ್ದ ಟ್ಯಾಂಕರ್ ಲಾರಿಗೆ ಹಿಂಬದಿಯಿಂದ ರೊನಾಲ್ಡ್ ಕ್ಯೂಡ್ ಕಾರ್ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ 3 ಸಾವನ್ನಪ್ಪಿದ್ದು ಓರ್ವ ಮಹಿಳೆ ಸ್ಥಿತಿ ಗಂಭೀರವಾಗಿರುವ ಘಟನೆ ಶಿರಾದ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿದೆ. ರೆನಾಲ್ಡ್ ಕ್ಯೂಡ್ ಕಾರ್ನಲ್ಲಿ ತುಮಕೂರು ಶಿರಾ ಮಾರ್ಗವಾಗಿ ಅಬ್ಬಿಗೇರಿ ಗ್ರಾಮ ಮೂಡರ್ಗಿ ತಾಲೂಕು ಗದಗ ಜಿಲ್ಲೆಗೆ ಪ್ರಯಾಣಿಸುತ್ತಿದ್ದು ವಿಪರೀತ ಮಂಜು ಕವಿದ ವಾತಾವರಣವಿದ್ದ ಕಾರಣ ಚಲಿಸುತ್ತಿದ್ದ ಟ್ಯಾಂಕರ್ ಲಾರಿಗೆ ಹಿಂದಿನಿಂದ ರೆನಾಲ್ಡ್ ಕ್ಯೂಡ್ ಕಾರ್ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಗುರುರಾಜ್ ಗೋವಿಂದರಾಜ್ 2 ವರ್ಷದ ಮಗು ರಿಶಾಂಕ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಪತ್ನಿ ಹರ್ಷಿತಾ ಗಂಭೀರ ಗಾಯಗೊಂಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಸ್ಥಳೀಯ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಕ್ರಮ್ ಗೌಡ ಹಲವು ನಕ್ಸಲ್ ಪ್ರಕರಣದಲ್ಲಿ ಪೊಲೀಸರಿಗೆ ಬೇಕಾದವನಾಗಿದ್ದು ನಕ್ಸಲ್ ಚಟುವಟಿಕೆಯಲ್ಲಿ ನಿಗ್ರಹಿಸಲು ಆತನನ್ನು ಎನ್ಕೌಂಟರ್ ಮಾಡಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಕ್ಸಲ್ ಚಟುವಟಿಕೆಯಲ್ಲಿ ಪ್ರಮುಖವಾಗಿ ಭಾಗಿಯಾಗಿದ್ದ ವಿಕ್ರಮ್ ಗೌಡ ಅವರು ಎನ್ಕೌಂಟರ್ನಲ್ಲಿ ಹತರಾಗಿರುವ ಬಗ್ಗೆ ಪ್ರಗತಿಪರ ಚಿಂತಕರು ಅನುಮಾನ ವ್ಯಕ್ತಪಡಿಸಿರುವ ಬಗ್ಗೆ ಇಂದು ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ ಅವರು ವಿಕ್ರಮ್ ಗೌಡ ಅವರಿಗೆ ಶರಣಾಗುವಂತೆ ಆದೇಶ ನೀಡಲಾಗಿದೆ, ಆದರೆ ಅವರು ಶರಣಾಗಿರಲಿಲ್ಲ. ವಿಕ್ರಮ್ ಗೌಡ ಹಿಡಿದವರಿಗೆ ಕೇರಳ ಸರ್ಕಾರ 25 ಲಕ್ಷ ಹಾಗೂ ಕರ್ನಾಟಕ ಸರ್ಕಾರ 5 ಲಕ್ಷ ಬಹುಮಾನವನ್ನು ಘೋಷಿಸಿತ್ತು ಎಂದರು.
ನಮ್ಮ ಸರ್ಕಾರ ಇರುವುದೇ ಬಡವರಿಗಾಗಿ. ಬಡವರು ಬಿಪಿಎಲ್ ಕಾರ್ಡ್ ರದ್ದಾಗಿದ್ದರೆ ಅವರಿಗೆ ಮತ್ತೆ ಮಾಡಿಕೊಡುತ್ತೇವೆ. ಅರ್ಹರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬಿಪಿಎಲ್ ಕಾರ್ಡ್ ವಿತರಣೆಗೆ ಕೇಂದ್ರ ಸರ್ಕಾರ ಕೆಲವು ಮಾನದಂಡ ನಿಗದಿಪಡಿಸಿದೆ, ಅದರಂತೆ ಕ್ರಮ ಕೈಗೊಳ್ಳಲಾಗುತ್ತದೆ. ಅರ್ಹರ ಕಾರ್ಡ್ಗಳು ರದ್ದಾಗಿದ್ದರೆ ಅವರಿಂದ ಮತ್ತೆ ಅರ್ಜಿ ಪಡೆದು ಮತ್ತೆ ಬಿಪಿಎಲ್ ಕಾರ್ಡ್ ನೀಡಲಾಗುವುದು. ಯಾರೂ ಗಾಬರಿಯಾಗುವ ಅಗತ್ಯವಿಲ್ಲ. ಕೆಲವು ಕಡೆ ಹೆಚ್ಚು ಕಮ್ಮಿಯಾಗಿದ್ದು ಎಲ್ಲವನ್ನು ಬಗೆಹರಿಸುತ್ತೇವೆ. ದಯಮಾಡಿ ಸಹಕಾರ ನೀಡಿ. ಸರ್ಕಾರಿ ನೌಕರರು, ಸಹಕಾರಿ ಸಂಘಗಳ ಅಧಿಕಾರಿಗಳು, ಆದಾಯ ತೆರಿಗೆ ಪಾವತಿದಾರರು ಬಿಪಿಎಲ್ ಕಾರ್ಡ್ ಹೊಂದಿರುವ ಹಿನ್ನೆಲೆಯಲ್ಲಿ ಈ ಪರಿಷ್ಕರಣೆ ಮಾಡಲಾಗುತ್ತಿದೆ ಎಂದರು. ಇನ್ನು ಎಂಬಿ ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದು, ಕರ್ನಾಟಕದಲ್ಲಿ 80% ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ. ಅರ್ಹರಿಗೆ ರೇಷನ್ ಕಾರ್ಡ್ ಕೊಡಿಸುವ ಕೆಲಸ ಆಗಿದೆ. ಬಡವರ ಕಾರ್ಡ್ ರದ್ದಾಗುವುದಿಲ್ಲ, ರೇಷನ್ ಕಾರ್ಡ್ ತಿದ್ದುಪಡಿಗೂ ಗ್ಯಾರಂಟಿಗೂ ಸಂಬಂಧ ಇಲ್ಲ ಎಂದು ಎಂಬಿ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಯಾರು ಗಾಬರಿ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಒಂದು ಕ್ರೈಟೀರಿಯಾ ಇದೆ, ಅವ್ರಿಗೆಲ್ಲ ನಾವು ವಾಪಸ್ಸು ತಿರುಗಾ ಅರ್ಜಿ ತಗೊಂಡು ನಾವು ವಾಪಸ್ ಕೊಟ್ಟೇ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ ಅಂತ ಆಯ್ತಾ ಸರ್. ಅಲ್ಲಿ ಏನಾಗಿದೆ ಅಂತಂದ್ರೆ, ಗಾಡಿ ಇರೋರಿಗೆ 7.5 ಎಕರೆ ಐತೆ, ಅದಕ್ಕೆಲ್ಲ ಕೆಲವೆಲ್ಲ ಕಾನೂನು ಇದೆ. ಆ ಕಾನೂನನ್ನು ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿ ಇದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ, ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರುವುದಿಲ್ಲ ಅನ್ನೋದು ಒಂದು ಕಾನೂನು ಇದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಮನೆ ಹೋಗಿ ರದ್ದು ಮಾಡೋದಿಲ್ಲ, ಅವರು ಅಪ್ಲೈ ಮಾಡ್ತಾರೆ. ಇದನ್ನು ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟರ್ಗೆ ನಾವು ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಾವು ಪ್ರತಿಯೊಂದು ಕ್ಷೇತ್ರದವ್ರಿಗೂ MLAಗಳಿಗೆಲ್ಲ ಡೀಟೇಲ್ ಕಳಿಸ್ಕೊಡ್ತಾ ಇದ್ದೀವಿ. ಸುವಾಗಿ ಹೇಳ್ತೇವೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಿಪಿಎಲ್ ಕಾರ್ಡ್ ಇರೋರು ರಾಜ್ಯ ಮತ್ತು 80% ರಾಜ್ಯ ರಾಷ್ಟ್ರ ಎಲ್ಲ ಕಡೆಯೂ 40-45% ಇದೆ. 50% ಮ್ಯಾಕ್ಸಿಮಮ್ 80% ಬಿಪಿಎಲ್ ಕಾರ್ಡ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಉದ್ದೇಶ ಏನಿದೆ, ಯಾರು ನಿಜವಾಗಿ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಲ್ಲ. ಏನಿದೆ ಅದರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನನಗೆ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ, ಕಾರ್ ಇದೆ, ನನಗೆಲ್ಲ ಇದ್ದಾಗ ನಂದು ಏನಾದರೂ ಬಿಪಿಎಲ್ ಕಾರ್ಡ್ ಇತ್ತಂದರೆ ಎಂ ಬಿ ಪಾಟೀಲ್ ಅಂತಲ್ಲ ಆಗಬೇಕು, ಮತ್ತು ನಂದು ಕ್ಯಾನ್ಸಲ್ ಆಗಬಾರ್ದಾನ. ರಾಜ್ಯಕ್ಕೆ ನಬಾರ್ಡ್ನಿಂದ ಬರುತ್ತಿದ್ದ ಸಾಲದ ಮೊತ್ತ ಕಡಿಮೆಯಾಗಿದ್ದು, ನಾಳೆ ನಬಾರ್ಡ್ ಸಾಲದ ಮೊತ್ತ ಹೆಚ್ಚಿಸುವಂತೆ ಕೇಂದ್ರ ವಿತ್ತ ಸಚಿವರಿಗೆ ಮನವಿ ಮಾಡಲಾಗುತ್ತದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ನಾಳೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಲು ಸಮಯ ಕೋರಲಾಗಿದೆ. ರಾಜ್ಯಕ್ಕೆ ನಬಾರ್ಡ್ನಿಂದ ನೀಡಲಾಗುವ ಸಾಲದ ಮೊತ್ತವನ್ನು ಕಳೆದ ವರ್ಷ 5,600 ಕೋಟಿ ರೂಪಾಯಿಗಳಿಂದ ಈ ವರ್ಷ 2,340 ಕೋಟಿ ರೂಪಾಯಿಗಳಿಗೆ ಇಳಿಕೆ ಮಾಡಲಾಗಿದೆ. ಆದ್ದರಿಂದ ಕೇಂದ್ರ ವಿತ್ತ ಸಚಿವರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿ ಮಾಡಿಕೊಳ್ಳಲಾಗುವುದು. ಈ ಮಧ್ಯೆ ಸಮಯಾವಕಾಶವಿದ್ದಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಲಾಗುವುದು ಎಂದು ಹೇಳಿದರು. ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರು, ಯಾಕಂದರೆ ನಬಾರ್ಡ್ನಿಂದ ನಮಗೆ ಈ ಸಾರಿ ಸಾಲ ಕೊಡ್ತಕ್ಕಂಥದ್ದು ಭಾಳ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹೋದ ವರ್ಷ 5,600 ಕೋಟಿ ಕೊಟ್ಟಿದ್ದರು, ಈ ವರ್ಷ 2,340 ಕೋಟಿ, ಅಂದರೆ 58% ಕಡಿಮೆ ಆಗ್ಬಿಟ್ಟದೆ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ, ಬಿಕಾಸ್ ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಅವರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅವರಿಗೆ ರಿಕ್ವೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಕೆಲ ದಿನಗಳ ಹಿಂದಷ್ಟೇ ಜೂನಿಯರ್ ರೆಬಲ್ ಸ್ಟಾರ್ ಅಭಿಷೇಕ್ ಮತ್ತು ಅವಿವಾ ದಂಪತಿಗಳಿಗೆ ಗಂಡು ಮಗು ಜನಿಸಿತ್ತು. ಆ ಮಗುವಿನ ಫೋಟೋವನ್ನು ಮೀಡಿಯಾದಲ್ಲಿ ಅನಧಿಕೃತವಾಗಿ ಬಿಡುಗಡೆಗೊಳಿಸಿದ್ದಾರೆ ಎಂದು ಅಂಬರೀಷ್ ಕುಟುಂಬಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಜೂನಿಯರ್ ರೆಬಲ್ ಸ್ಟಾರ್ ಅಭಿಷೇಕ್ ಮತ್ತು ಅವಿವಾ ದಂಪತಿಗಳಿಗೆ ಗಂಡು ಮಗು ಜನಿಸಿತ್ತು. ಮಗುವಿನ ಫೋಟೋ ಹಲವು ಮಾಧ್ಯಮಗಳಲ್ಲಿ ಹರಿದಾಡಿತ್ತು. ಇದು ಫ್ಯಾನ್ಸ್ಗೂ ಖುಷಿ ನೀಡಿತ್ತು. ಆದರೆ ಇದು ಅವಿವಾಗೆ ಬೇಸರ ತರಿಸಿದೆ. ವಿವಿಧ ಸುದ್ದಿ ಮಾಧ್ಯಮಗಳು ಅನಧಿಕೃತವಾಗಿ ನಮ್ಮ ಮಗುವಿನ ಫೋಟೋ ಪ್ರಕಟಿಸಿವೆ. ಇದು ನಮಗೆ ಭಾವನಾತ್ಮಕವಾಗಿ ಧಕ್ಕೆ ಉಂಟು ಮಾಡಿದೆ. ಕೂಡಲೇ ಫೋಟೋ ಡಿಲೀಟ್ ಮಾಡಿ, ಇಲ್ಲವಾದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಅವಿವಾ ಬರೆದುಕೊಂಡಿದ್ದಾರೆ.
ಹೇರ್ ಡ್ರೈಯರ್ ಸ್ಫೋಟಗೊಂಡು ಮಹಿಳೆಯ ಎರಡು ಕೈಗಳ ಬೆರಳುಗಳು ಛಿದ್ರವಾಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದಲ್ಲಿ ನಡೆದಿದೆ. ಶಶಿಕಲಾ ಎನ್ನುವ ಹೆಸರಿಗೆ ಬಂದಿದ್ದ ಪಾರ್ಸೆಲ್ ಅನ್ನು ಮೃತ ಯೋಧನ ಪತ್ನಿ ಬಸಮ್ಮ ಎನ್ನುವವರು ತೆಗೆದುಕೊಂಡಿದ್ದರು. ಈ ಪಾರ್ಸೆಲ್ ಓಪನ್ ಮಾಡಿ ಸ್ವಿಚ್ ಆನ್ ಮಾಡಿದ ಕೂಡಲೇ ಬ್ಲಾಸ್ಟ್ ಆಗಿದೆ. ಸದ್ಯ ಬಸಮ್ಮರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇಳಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ಹಲವು ಅನುಮಾನಗಳನ್ನು ಹುಟ್ಟಿಹಾಕಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ. ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.